ಇಂದು ಶ್ರೀರಾಮ ಸೇನೆ ಕರ್ನಾಟಕ ವತಿಯಿಂದ ಹಿಂದೂ ವಿರೋಧಿ ಟಿಪ್ಪು ಸುಲ್ತಾನ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಹಿಂದೂ ವಿರೋಧಿ ಟಿಪ್ಪು ಸುಲ್ತಾನ್ ಎಂಬ 50 ಪುಟಗಳ ಪುಸ್ತಕವನ್ನ ಬಿಡುಗಡೆಯನ್ನ ಮಾಡಲಾಯಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಮೋದ್ ಮುತಾಲಿಕ್, ಟಿಪ್ಪು ಒಬ್ಬ ಮತಾಂಧ, ಟಿಪ್ಪು ಜಯಂತಿಯಂದು ನಾವು ರಾಜ್ಯಾದ್ಯಂತ ವಿರೋಧ ವ್ಯಕ್ತಪಡಿಸುತ್ತೇವೆ ಎಂದು ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಶ್ರೀರಾಮ ಜೋಯಿಸ್, ಖ್ಯಾತ ಸಂಶೋಧಕರಾದ ಹಿರಿಯ ಸಾಹಿತಿಗಳು ಆದ ನಾಡೋಜ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಗಳು ಹಾಗೂ ಹಿರಿಯ ಸಾಹಿತಿಗಳು ಪತ್ರಕರ್ತರಾದ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರು ಉಪಸ್ಥಿತರಿದ್ದರು. ಟಿಪ್ಪು ಅನ್ನುವಂತಹ ದಾಖಲೆಗಳ ಸಂಗ್ರಹದ ಪುಸ್ತಕವನ್ನು ಡಾಕ್ಟರ್ ಚಿದಾನಂದ ಮೂರ್ತಿಯವರು ಮತ್ತು ಬಾಬು ಕೃಷ್ಣಮೂರ್ತಿಯವರು, ಅನ್ವರ್ ಮಾನ್ಪಾಡಿಯವರು, ಮೂರು ಜನರ ಅಮೃತ ಹಸ್ತದಿಂದ ಬಿಡುಗಡೆಯಾಗಿದೆ. ಸುಮಾರು 100,000 ಪುಸ್ತಕಗಳನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಇದನ್ನು ಜಾಗೃತಿ ಮೂಡಿಸೋ ದೃಷ್ಟಿಯಿಂದ ಯಾವ ರೀತಿ ಇತಿಹಾಸಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ ಅಂತನ್ನೋದು ಈ ಪುಸ್ತಕದಲ್ಲಿರುವಂಥ ದಾಖಲೆನೇ ಸಾಕು. ಹೇಗೆ ಹಿಂದೂ ವಿರೋಧಿ ಮತಾಂಧ ದೇವಸ್ಥಾನಗಳನ್ನು ಭಗ್ನ ಮಾಡಿದಂಥವರು, ಅತ್ಯಂತ ಕ್ರೌರ್ಯದ ಇತಿಹಾಸ ಇರುವಂಥ ಟಿಪ್ಪುವಿನ ವೈಭವೀಕರಣ ಮಾಡ್ತಾ ಇರುವಂಥ ಕರ್ನಾಟಕ ಸರ್ಕಾರ ನಾವು ಖಂಡನೆ ಮಾಡಲೇಬೇಕು, ವಿರೋಧಿಸಲೇಬೇಕು. ಅಷ್ಟೇ ಅಲ್ಲ, ಆಡಳಿತವನ್ನು ಪರ್ಷಿಯನ್ ಭಾಷೆಯಲ್ಲಿ ಅರೇಬಿಯನ್ ಭಾಷೆಯಲ್ಲಿ ಮಾಡಿದಂಥದ್ದು, ಸುಮಾರು 100 ಊರುಗಳ ಹೆಸರನ್ನು ಅದನ್ನು ಬದಲಾವಣೆ ಮಾಡಿದ್ದು, ಕನ್ನಡ ಹೆಸರನ್ನು ಬದಲಾವಣೆ ಮಾಡಿದ್ದು, ಇದೆಲ್ಲವೂ ಕೂಡ ಪುಸ್ತಕದಲ್ಲಿ ಮುದ್ರಣ ಆಗಿದೆ. ನೋಡಿ, ಈಗಾಗಲೇ ಸಂಘ ಪರಿವಾರ ಇದನ್ನು ಬಹಳ ಗಂಭೀರವಾಗಿ ತಗೊಂಡು ಏನು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸಿ ನಾವು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ.